ಪ್ರಿಯ ವೀಕ್ಷಕರೇ, ತಮಗೆಲ್ಲ ನಮ್ಮ ಚಾನೆಲ್ಗೆ ಪ್ರೀತಿಪೂರ್ವಕವಾದ ಸ್ವಾಗತ. COVID-19 ಪರಿಣಾಮವಾಗಿ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ಶಾಲಾ ಹಂತದ ನೈರ್ಮಲೀಕರಣ ಕ್ರಿಯಾ ಯೋಜನೆಯನ್ನು ವಿನ್ಸ್ಟಾರ್ ರ್ಯಾಂಕಿಂಗ್ ಟೂಲ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಹೇಗೆ ಭರ್ತಿ ಮಾಡುವುದು ಎನ್ನುವುದನ್ನು ತಿಳಿಯೋಣ. ಇದು ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು ಅಥವಾ ಸಂಬಂಧಪಟ್ಟ ಜವಾಬ್ದಾರಿಯುತರು ವಿನ್ಸ್ಟಾರ್ ರ್ಯಾಂಕಿಂಗ್ ಟೂಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಮಾಹಿತಿಯನ್ನು ಸೂಕ್ತವಾಗಿ ತುಂಬುವುದು ಅತ್ಯಂತ ತುರ್ತು ಹಾಗೂ ಅವಶ್ಯಕ ಕೂಡ. ಈ ಒಂದು ಆ್ಯಪ್ನಲ್ಲಿ ಮಾಹಿತಿಯನ್ನು ತುಂಬುವ ಮುನ್ನ ನಮ್ಮ ಚಾನೆಲ್ಗೆ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಯಾಕಂತಂದರೆ ನಾವು ಮಾಡುವಂತಹ ಮುಂದಿನ ಎಲ್ಲ ಒಂದು ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಬಂದು ತಲುಪ್ತವೆ. ಹಾಗಾದರೆ ಶುರು ಮಾಡೋಣ. ಮೊದಲು ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಪ್ಲೇಸ್ಟೋರ್ನಲ್ಲಿ ವಿನ್ಸ್ಟಾರ್, ನೋಡಿ ಇಲ್ಲಿ ಬಂದಿದೆ, ವಿನ್ಸ್ಟಾರ್ ರ್ಯಾಂಕಿಂಗ್ ಟೂಲ್ ಅನ್ನುವಂಥ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಹಾಂ ನೋಡಿ, ಈಗ ಇದು ಡೌನ್ಲೋಡ್ ಆದ ತಕ್ಷಣ ಇದು ಓಪನ್ ಮಾಡಿ ನೋಡಿ. ವಿನ್ಸ್ಟಾರ್ ರ್ಯಾಂಕಿಂಗ್ ಟೂಲ್ ಇಲ್ಲಿ ಸಿಲೆಕ್ಟ್ ಇವರ ಸ್ಟೇಟ್ ಹೇಳ್ಕೊಳ್ಳುತ್ತೆ. ಆ ಸ್ಟೇಟನ್ನು ಸಿಲೆಕ್ಟ್ ಮಾಡುವಂಥದ್ದು, ಕರ್ನಾಟಕ ಅಂತ ಒಂದು ಸ್ಟೇಟನ್ನು ಸಿಲೆಕ್ಟ್ ಮಾಡಿ ಈ ತದನಂತರ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ. ಲ್ಯಾಂಗ್ವೇಜು ಬಂದುಬಿಟ್ಟು ಇಂಗ್ಲೀಷು ಮತ್ತು ಹಿಂದಿ ಎರಡು ಆಪ್ಷನ್ ಇದೆ. ಇಲ್ಲಿ ಇಂಗ್ಲೀಷನ್ನು ಚೂಸ್ ಮಾಡೋದು, ಹಿಂದಿಯನ್ನು ಚೂಸ್ ಮಾಡ್ಬೋದು ನೀವು. ಇಲ್ಲಿ ಚೂಸ್ ಲಾಗಿನ್ ಟೈಪ್ ಹೇಳಿದೆ. ಇಲ್ಲಿ ಸ್ಕೂಲ್ ಮತ್ತು ಡಿಸ್ಟ್ರಿಕ್ಟ್ ಇದೆ. ನಾವು ಸ್ಕೂಲ್ ಲೆವೆಲಿಂದ ಇನ್ಫಾರ್ಮೇಷನನ್ನು ಫಿಲಪ್ ಮಾಡೋದ್ರಿಂದ ಇಲ್ಲಿ ನಾವು ಸ್ಕೂಲ್ ಅಂತ ಓಕೆ ಮಾಡ್ಕೊಳ್ಬೇಕು. ಹಾಗೆ ಯುಡೈಸ್, ಶಾಲೆಯ ಯುಡೈಸ್ ನಂಬರನ್ನು ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. ಹಾಗೆಯೇ ಒ ಟಿ ಪಿ ಅಥವಾ ಪಾಸ್ವರ್ಡ್ ಅಂತಿದೆ. ಪಾಸ್ವರ್ಡು ನಿಮ್ಮ ಮೊಬೈಲ್ ನಂಬರನ್ನು ನೀವು ಆ್ಯಡ್ ಮಾಡ್ಬೋದು, ಅಥವಾ ಬೇರೆ ಯಾವುದಾದ್ರು ಒಂದು ಪಾಸ್ವರ್ಡ್ ಬೇಕಾದರೂ ಸ್ಟ್ರಾಂಗ್ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ಬಟ್ ಮೊಬೈಲ್ ನಂಬರನ್ನು ಇಲ್ಲಿ ನೀವು ಆ್ಯಡ್ ಮಾಡಿದ್ರೆ ಸುಲಭವಾಗಿ ನೆನ್ಪಿಟ್ಕೊಳ್ಳಿಕ್ಕಾಗುತ್ತೆ. ನಾನು ಇಲ್ಲಿ ಮೊಬೈಲ್ ನಂಬರನ್ನು ಆ್ಯಡ್ ಮಾಡ್ತೇನೆ. ರಿಜಿಸ್ಟರ್ ಆಗಬೇಕು ಫಸ್ಟು. ಹಾಂ ನೋಡಿ, ರಿಜಿಸ್ಟರ್ ಆದ ತಕ್ಷಣ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲೂ ಸಹ ಇನ್ನೊಮ್ಮೆ ಶಾಲೆಯ ಯುಡೈಸ್ ನಂಬರನ್ನು ಫಿಲಪ್ ಮಾಡಬೇಕು. ಹಾಗೆ ನೇಮ್ ಆಫ್ ದ ರೆಸ್ಪಾಂಡೆಂಟ್ ಹೇಳಿ ಕೇಳುತ್ತೆ. ಇಲ್ಲಿ ಎಚ್ ಎಮ್ ತುಂಬ್ತಾ ಇದ್ದರೆ ಎಚ್ ಎಮ್ ನಂಬರನ್ನು ತುಂಬಿ, ಅಥವಾ ಉಳಿದ ಶಿಕ್ಷಕರು ಯಾರಾದರೂ ತುಂಬ್ತಿದ್ರೆ ಅವ್ರ ಹೆಸರನ್ನು ತುಂಬಬೇಕಾಗುತ್ತೆ. ನಾನು ಇಲ್ಲಿ ಎಚ್ ಎಮ್ ತುಂಬ್ತಿರೋದ್ರಿಂದ ಎಚ್ ಎಮ್ ಹೆಸರನ್ನು ತುಂಬ್ತೇನೆ. ಹಾಗೆ ಡೆಸಿಗ್ನೇಷನ್ ಹೇಳಿ ಕೇಳುತ್ತೆ. ಹೆಡ್ ಮಾಸ್ಟರ್ ಆದರೆ ಹೆಡ್ ಮಾಸ್ಟ್ರು, ಹೆಡ್ ಮಿಸ್ಟ್ರೆಸ್ ಆದರೆ ಆಯಿತು, ಓಕೆ. ಟೀಚರ್ ಸ್ಕೂಲಿನ ಚಾರ್ಜ್ ಇದ್ದರೆ ಯಾರಾದರೂ ಅದರ್ಸಿದ್ರೆ ಅದರಸು. ಇಲ್ಲಿ ಹೆಡ್ ಮಾಸ್ಟರ್ ಆಗಿರೋದ್ರಿಂದ ಹೆಡ್ ಮಾಸ್ಟರ್ನ ಆಯ್ಕೆ ಮಾಡು, ಓಕೆ ಕೊಡ್ತೇನೆ. ಹಾಗೆ ಮೊಬೈಲ್ ನಂಬರ್, ಮೊಬೈಲ್ ನಂಬರು ನಿಮ್ಮ ಮೊಬೈಲ್ ನಂಬರ್ ಅಂದರೆ ಹೆಡ್ ಮಾಸ್ಟರ್ ಮೊಬೈಲ್ ನಂಬರ್ ಯಾರು ತುಂಬ್ತೀರಿ ಅವ್ರ ಮೊಬೈಲ್ ನಂಬರನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಎಂಟರ್ ಪಾಸ್ವರ್ಡ್ ಹೇಳಿದ್ದೇನೆ. ಎಂಟರ್ ಪಾಸ್ವರ್ಡ್ ನೀವು ಅಲ್ಲಿ ಮೊದಲು ಯಾವುದು ಪಾಸ್ವರ್ಡನ್ನು ಎಂಟರ್ ಮಾಡಿದಿರಿ ಆ ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಮೊಬೈಲ್ ನಂಬರ್ ಎಂಟ್ರಿ ಮಾಡಿದಿದ್ರೆ ಮೊಬೈಲ್ ನಂಬರನ್ನೇ ಎಂಟ್ರಿ ಮಾಡಲಾಗುತ್ತೆ. ಇಷ್ಟು ಮಾಡಿ ಇಲ್ಲಿ ಫೈನಲ್ಲು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ನಂತರ ಇಲ್ಲಿ ಇನ್ನೊಮ್ಮೆ ಯುಡೈಸ್ ಕೋಡನ್ನು ನೀವು ಎಂಟ್ರಿ ಮಾಡಬೇಕು. ಹಾಗೆಯೇ ನಿಮ್ಮ ಪಾಸ್ವರ್ಡು ಸೈನ್ ಇನ್ ಅಂತ ಕೊಡಿ. ನೋಡಿ ಈಗ ಸೈನ್ ಇನ್ ಅಂತ ಕೊಟ್ಟಾಗ ವಿನ್ಸ್ಟಾರ್ ರ್ಯಾಂಕಿಂಗ್ ಟೂಲ್ ಇಲ್ಲಿ ನಿಮ್ಮ ಶಾಲೆಯ ಹೆಸರು ಹಾಗೆ ಯುಡೈಸ್ ನೇಮು ಇಲ್ಲಿ ಓಪನ್ ಆಗುತ್ತೆ. ಇಲ್ಲೊಂದಿಷ್ಟು ನೋಡಿ ಇನ್ಫಾರ್ಮೇಷನ್ ಓಪನ್ ಆಗುತ್ತೆ. ಪ್ರೈಮರಿ ಇನ್ಫಾರ್ಮೇಷನ್, ವಾಟರ್, ಟಾಯ್ಲೆಟ್, ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್, ಆಪರೇಷನ್ ಆ್ಯಂಡ್
मेंटेनेंस, बिहेवियर चेंज एंड कैपेसिटी बिल्डिंग, अपलोड इमेजस्, फाइनली सबमिशन हेल्ली केळुत्ते। इविष्टन्नु नावु प्रतियोंदु इल्लि तुंबुत्ता होगबेकागुत्ते। नोडि इल्लोंदु निम्म रैटिगे चेंज पासवर्ड हेळि केळुत्ते, नीवु इल्लि चेंज बेकरे पास माड्कोळ्ळबहुदु, लॉग औट आगुद्रे इल्लिनिंद नीवु लॉग औट सह आगबहुदु। ಈಗ ಪ್ರತಿಯೊಂದೊಂದೇ ಮಾಹಿತಿ ನೋಡಿ, ಪ್ರೈಮರಿ ಇನ್ಫಾರ್ಮೇಷನ್ ಕ್ಲಿಕ್ ಮಾಡಿದಾಗ ಇಲ್ಲಿ ಅಲೋ ವಿನ್ ಸ್ಟಾರ್ ರ್ಯಾಂಕಿ ಟೂಲ್ ಟು ಅಸೆಸ್ ದಿಸ್ ಡಿವೈಸ್ ಲೊಕೇಶನ್ ಕೇಳುತ್ತೆ, ಅದನ್ನು ನೀವು ಅಲೋ ಹೇಳ್ಕೊಡ್ಬೇಕಾಗುತ್ತೆ। ಅಲೋ ಹೇಳ್ಕೊಟ್ಟಾಗ ನೋಡಿ, ಇದಿಷ್ಟೆಲ್ಲ ಮಾಹಿತಿಗಳು ಇಲ್ಲಿ ಓಪನ್ ಆಗುತ್ತೆ। ಸುಮಾರು 17 ಮಾಹಿತಿಗಳು ಪ್ರೈಮರಿ ಇನ್ಫಾರ್ಮೇಷನಲ್ಲಿ 16 ಮಾಹಿತಿಯನ್ನು ಕೇಳುತ್ತೆ। ಇಲ್ಲಿ UDIC ಈಗ ಆಟೋಮೆಟಿಕಲಿ UDIC ಇಲ್ಲಿ ಎಂಟ್ರಿ ಆಗಿದೆ, ಹಾಗೆ ನೇಮ್ ಆಫ್ ದ ಸ್ಕೂಲು ಸಹ ಅಲ್ಲಿ ಎಂಟ್ರಿ ಆಗಿದೆ, ಹಾಗೆ ನೇಮ್ ಆಫ್ ದ ರೆಸ್ಪಾಂಡೆಂಟ್ ಅವರ ಹೆಡ್ ಮಾಸ್ಟರ್ ಹೆಸರು ನಾನು ತುಂಬಿದ್ದೇನೆ, ಅದು ಓಪನ್ ಆಗಿದೆ। ನಾವೇನು ಫಸ್ಟ್ ಪ್ರೈಮ್ ಹಿಂದೆ ತುಂಬಿದ್ದೇವೆ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ। ನಂತರ ಇದನ್ನು ತುಂಬುತ್ತಾ ಹೋಗಬೇಕು ನೋಡಿ, ಕಾಂಟೆಂಟ್ ಡೀಟೇಲ್ ಆಫ್ ರೆಸ್ಪಾಂಡೆಂಟ್ ಹೇಳಿದೆ। ಇಲ್ಲಿ ಸ್ಕೂಲ್ ಲ್ಯಾಂಡ್ಲೈನ್ ಇದ್ದರೆ ಲ್ಯಾಂಡ್ಲೈನನ್ನು ತುಂಬಿ, ಇಲ್ಲ ಮೊಬೈಲ್ ನಂಬರ್ ನೀವು ಅಲ್ಲಿ ಹಿಂದೆ ತುಂಬಿರ್ತೀರಿ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ। ಇಮೇಲ್ ಐಡಿ ಇದ್ದರೆ ಇಮೇಲ್ ಐಡಿಯನ್ನು ತುಂಬುವಂಥದ್ದು। ಹಾಗೆ ಕೆಟಗರಿ ಆಫ್ ಸ್ಕೂಲ್ ಇದೆ, ಇದು ಪ್ರೈಮರಿನೋ ಹೈಯರ್ ಸೆಕೆಂಡರಿಯೋ ಅಥವಾ ಪ್ರೈಮರಿ ಅಪ್ಪರ್ ಪ್ರೈಮರಿಯೋ ಏನನ್ನು ತುಂಬಿ, ಇದು ಪ್ರೈಮರಿ ಆಗೋದ್ರಿಂದ ಪ್ರೈಮರಿಯನ್ನು ತುಂಬುತ್ತೇನೆ। ಹಾಗೆ ಟೈಪ್ ಆಫ್ ಸ್ಕೂಲ್ ಇದೆ, ಆಲ್ ಬಾಯ್ಸ್ ಆಫ್ ಬಾಯ್ಸ್ ಸ್ಕೂಲು ಅಥವಾ ಆಲ್ ಗರ್ಲ್ಸ್ ಸ್ಕೂಲು, ಕೋ ಎಜುಕೇಷನ್ ಅನ್ನುವಂಥದ್ದು। ಇಲ್ಲಿ ನಮ್ಮದು ಕೋ ಎಜುಕೇಷನ್ ಆಗಿರೋದ್ರಿಂದ ಅಲ್ಲಿ ಕೋ ಎಜುಕೇಷನ್ ತುಂಬುತ್ತೇನೆ। ಹಾಗೆ ಯೂಸೇಜ್ ಆಫ್ ಸ್ಕೂಲು ಪ್ರೆಮಿಸಸ್ ಹೇಳಿದೆ, ಸಿಂಗಲ್ ಶಿಫ್ಟೋ ಡಬಲ್ ಶಿಫ್ಟೋ ಅಥವಾ ಮಲ್ಟಿಪಲ್ ಶಿಫ್ಟೋ, ನಮ್ಮದು ಸಿಂಗಲ್ ಶಿಫ್ಟ್ ಆಗಿರೋದ್ರಿಂದ ಇದನ್ನು ತುಂಬುತ್ತೇನೆ। ನಿಮ್ದು ಯಾವುದಂತಲ್ಲಿ ಚಾಯ್ಸ್ ಮಾಡಿದ್ದನ್ನು ತುಂಬಿ। ಹಾಗೆ ಇಯರ್ ಆಫ್ ಎಸ್ಟಾಬ್ಲಿಮೆಂಟ್ ಆಫ್ ದ ಸ್ಕೂಲ್, ಶಾಲೆ ಪ್ರಾರಂಭವಾದಂಥ ವರ್ಷವನ್ನು ಕೇಳುತ್ತೆ। ಹಾಗೆ ಲೊಕೇಶನ್ ಆಫ್ ಸ್ಕೂಲ್ ಕೇಳುತ್ತೆ, ರೂರಲ್ ಏರಿಯಾ ಅಥವಾ ಅರ್ಬನ್ ಏರಿಯಾ, ಇದು ರೂರಲ್ ಏರಿಯಾ ಇರೋದ್ರಿಂದ ರೂರಲ್ ಏರಿಯಾ ತುಂಬುತ್ತೇನೆ। ಟೈಪ್ ಆಫ್ ಬೋರ್ಡ್ ಇದೆ, ಸ್ಟೇಟ್ ಬೋರ್ಡು ಅದರ್ಸ್ ಅಥವಾ CBSE ICSE ಅಥವಾ ಇಂಟರ್ನ್ಯಾಷನಲ್ ಸ್ಕೂಲ್ ಅಥವಾ CBSE ಸೆಂಟ್ರಲ್ ಯಾವುದೊಂದು ಬೋರ್ಡ್ ತುಂಬಿ, ಇಲ್ಲಿ ಸ್ಟೇಟ್ ಬೋರ್ಡ್ ಆಗಿರೋ ಸ್ಟೇಟ್ ಬೋರ್ಡ್ ತುಂಬುತ್ತೇನೆ। ನಂಬರ್ ಆಫ್ ಸ್ಟೂಡೆಂಟ್ ಎನ್ರೋಲ್ಡ್, ಬಾಯ್ಸ್ ಎಷ್ಟು ಗರ್ಲ್ಸ್ ಎಷ್ಟು ಕೇಳುತ್ತೆ ಅದನ್ನು ತುಂಬಬೇಕು। ಹಾಗೆ ನಂಬರ್ ಆಫ್ ಚಿಲ್ಡ್ರನ್ ವಿತ್ ಸ್ಪೇಷಿಯಲ್ ನೀಡ್ಸ್, ವಿಶೇಷ ಅಗತ್ಯವುಳ್ಳ ಮಕ್ಕಳಿದ್ರೆ ತುಂಬಿ, ಇಲ್ಲಾಂತಂದರೆ ತೊಂದರೆ ಇಲ್ಲ। ಹಾಗೆ ನಂಬರ್ ಆಫ್ ಟೀಚರ್ಸ್, ಫೀಮೇಲ್ ಎಷ್ಟಿದ್ದಾರೆ ಮೇಲ್ ಎಷ್ಟಿದ್ದಾರೆ ಅಂಥೇಳಿ, ಇಲ್ಲಿ ಒಂದು ಒಂದು ಇರೋದ್ರಿಂದ ನಾನು ಒಂದು ಒಂದು ಅಂತ ತುಂಬುತ್ತೇನೆ। ಹಾಗೆ ದ ಸ್ಕೂಲ್ ಹ್ಯಾಸ್ ಎಂಗೇಜ್ಡ್ ದ ಸರ್ವಿಸ್ ಆಫ್ ಸ್ಯಾನಿಟೈಸೇಷನ್ ವರ್ಕರ್ ಅಂತ ಹೇಳ್ತಿದ್ದಾರೆ, ಅದೇ ಶಾಲೆಯ ಒಂದು ಸ್ವಚ್ಛತೆ, ಇದರಲ್ಲಿ ಯಾರಾದರೂ ವಿಶೇಷವಾದಂಥ ಒಂದು ಕ್ರಿಯೆ ಸ್ವಚ್ಛತೆ ಮಾಡುವವರು ಇದ್ದಾರೋ ಅಂತೇಳಿ, SCRS ಅಂತೇಳಿ ನೋ ಅಂತಂದರೆ ನೋ ಅಂತ ತುಂಬಿ। ಹಾಗೆ ಅವಾರ್ಡ್ಸ್ ವನ್ ಬೈ ದ ಸ್ಕೂಲ್ ಇನ್ SVP 2016-17 ಯಾವುದಾದ್ರೊಂದು ಅವಾರ್ಡನ್ನು ವಿನ್ ಆಗಿದೆಯೋ ಅಥವಾ ಅಂತ ಕೇಳುತ್ತೆ, ಇದ್ದರೆ ಇದ್ರೊಳಗೆ ತುಂಬಿ, ನೋನ್ ಅಂತಂದರೆ ನೋನ್ ಅಂತ ತುಂಬಿ, ಇಲ್ಲಿ ನೋನ್ ಅಂತ ತುಂಬುತ್ತೇನೆ। ಡಸ್ ದ ಗ್ರಾಮ ಪಂಚಾಯತ್ ಲುಕ್ ಆಫ್ಟರ್ ವಾಟರ್ ಸ್ಯಾನಿಟೇಷನ್ ಫೆಸಿಲಿಟಿ ಇನ್ ಸ್ಕೂಲ್ ಆ್ಯಂಡ್ ಸ್ಕೂಲ್ ರಿಸೀವ್ಡ್ ಎನಿ ಫಂಡ್ಸ್ ಫ್ರಮ್ ಗ್ರಾಮ ಪಂಚಾಯತ್ ಆನ್ ದ ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದಿಸ್ ಫೆಸಿಲಿಟಿ ಅಂತ ಕೇಳುತ್ತೆ। ಗ್ರಾಮ ಪಂಚಾಯತಿಂದ ಯಾವುದಾದ್ರೊಂದು ವಿಶೇಷವಾದಂಥ ಅನುದಾನ ನಿಮ್ಮ ಶಾಲೆಗೆ ಅಥವಾ ಈ ಒಂದು ಕ್ಲೀನ್ ಮಾಡೋ ಸ್ವಚ್ಛತೆಯ ನಿರ್ವಹಣೆಗೆ ಬರುತ್ತೋ ಅಂತಂದು ಕೇಳುತ್ತೆ, ಇದೆ ಅಂತಂದರೆ ಎಸ್ ಅಂತ, ನೋ ಅಂದರೆ ನೋ ಅಂತ, EPS ಆಫ್ ಅಮೌಂಟ್ ಆದರೆ ಅಮೌಂಟ್ ತುಂಬಿ, ಎಸ್ ಅಂತಂದರೆ ನೋ ಅಂತ ತುಂಬುತ್ತೇನೆ ನಾ ಇಲ್ಲಿ, ಇದನ್ನು ಸಬ್ಮಿಟ್ ಮಾಡುವಂಥದ್ದು ನೋಡಿ। ಟಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ। ಈಗ ಪ್ರೈಮರಿ ಇನ್ಫಾರ್ಮೇಷನ್ ಇಲ್ಲಿಗೆ ಫಿಲಪ್ ಆಗಿದೆ, ಹಾಗೆ ಎರಡನೇದು ಬಂದುಬಿಟ್ಟು ವಾಟರ್, ಇದನ್ನು ಕ್ಲಿಕ್ ಮಾಡಿದಾಗ ನೀವು ಇಲ್ಲೊಂದಿಷ್ಟು ಕೆಲವೊಂದಿಷ್ಟು ಆಪ್ಷನ್ಗಳು ಡಿಸ್ಪ್ಲೇ ಆಗುತ್ತೆ, ಸುಮಾರು 8 ಪಾಯಿಂಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ। ಇಲ್ಲಿ ನೋಡಿ, ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ಡ್ರಿಂಕಿಂಗ್ ವಾಟರ್ ಇನ್ ದ ಸ್ಕೂಲ್ ಅಂತ ಕೇಳಿದೆ, ಶಾಲೆಗೆ ನೀರಿನ ಮೂಲ, ಪ್ರಧಾನವಾದಂಥ ಮೂಲ ಯಾವುದು ಅಂಥೇಳಿ, ಸ್ಟೂಡೆಂಟ್ಸ್ ಡು ನಾಟ್ ಹ್ಯಾವ್ ಅಸೆಸ್ ಟು ಡ್ರಿಂಕಿಂಗ್ ವಾಟರ್, ಸ್ಟೂಡೆಂಟ್ಸ್ ಬ್ರಿಂಗ್ ಡ್ರಿಂಕಿಂಗ್ ವಾಟರ್ ಫ್ರಮ್ ಹೋಮ್, ಹೀಗೆ ಕೆಲವೊಂದಿಷ್ಟು ಆಪ್ಷನ್ಗಳಿದೆ, ಹ್ಯಾಂಡ್ ಪಂಪು, ಬೋರ್ವೆಲ್ಲೋ ಅಥವಾ ಯಾವುದಂತೇಳಿ ನಾನು ಇಲ್ಲಿ ಥರ್ಡ್ ಆಪ್ಷನನ್ನು ತುಂಬುತ್ತೇನೆ। ಹಾಗೆ ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ವಾಟರ್ ಅವೈಲೇಬಲ್ ಇನ್ ದ ಸ್ಕೂಲ್ ಫಾರ್ ಡ್ರಿಂಕಿಂಗ್, ಈಗ ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಯಾವ ಪ್ರಮಾಣದಲ್ಲಿದೆ, ಲೆಸ್ ದೆನ್ 1.5 ಲೀಟರ್ ಪರ್ ಸ್ಟೂಡೆಂಟ್ ಪರ್ ಡೇ, ಒಂದು ವಿದ್ಯಾರ್ಥಿಗೆ 1.5 ಲೀಟರ್ಗಿಂತ ಕಡಿಮೆ ಇದೆಯೋ ಹೇಗೆ, ಅಥವಾ ಮೋರ್ ದೆನ್ 1.5 ಒಂದೂವರೆ ಲೀಟರ್ಗಿಂತ ಹೆಚ್ಚು ಅವರು ಲಭ್ಯ ಆಗುತ್ತೆ ಹೇಗೆ, ಅಥವಾ ನಾಟ್ ಅಪ್ಲಿಕೇಬಲ್, ಇಲ್ಲ ನಮಗೆ ಸಾಕಷ್ಟು ನೀರಿದೆ ಅಂತ ಹೇಳಿದರೆ ನಾನು ನಾಟ್ ಅಪ್ಲಿಕೇಬಲ್ ಅಂತ ತುಂಬುತ್ತೇನೆ। ಹೌ ಈಸ್ ಡ್ರಿಂಕಿಂಗ್ ವಾಟರ್ ಸ್ಟೋರ್ಡ್ ಇನ್ ದ ಸ್ಕೂಲ್, ಇಲ್ಲಿ ಶಾಲೆಯಲ್ಲಿ ನೀರನ್ನು ಹೇಗೆ ಸಂಗ್ರಹಣೆ ಮಾಡ್ತೀರಿ ಅಂತೇಳಿ, ನೋ ಸ್ಟೋರೇಜ್ ಸಿಸ್ಟಮ್ ಅಂತಂದರೆ ನೋ ಸ್ಟೋರೇಜ್ ಸಿಸ್ಟಮ್ ಅಂತ ತುಂಬಿ, ಅಥವಾ ಮತ್ತಾವುದರೂ ಉಳಿದ್ದು ಇದೆ ಅಂತಂದರೆ ಅದನ್ನು ತುಂಬಿ। ಇಲ್ಲಿ ನಾನು ಸೆಕೆಂಡ್ ಆಪ್ಷನ್ ಅಂತ ತುಂಬುತ್ತೇನೆ। ಇಸ್ ದ ಕ್ವಾಲಿಟಿ ಆಫ್ ಡ್ರಿಂಕಿಂಗ್ ವಾಟರ್ ಟೆಸ್ಟೆಡ್, ಅಥವಾ ಕುಡಿಯುವ ನೀರಿನ ಒಂದು ಪರೀಕ್ಷೆ ಆಗಿದೆಯೋ ಹೇಗೆ,
ನೋ ಟೆಸ್ಟಿಂಗ್ ಅಥವಾ ಟೆಸ್ಟಿಂಗ್ ಇದ್ದರೆ ಟೆಸ್ಟಿಂಗ್ ಅಂತ ತುಂಬಿ, ಟೆಸ್ಟೆಡ್ ಟ್ವೈಸ್ ಇನ್ ಇಯರ್, ಟೆಸ್ಟೆಡ್ ಒನ್ಸ್ ಇನ್ ಇಯರ್, ವರ್ಷಕ್ಕೊಮ್ಮೆ ಪರೀಕ್ಷೆ ಮಾಡ್ತೀರಿ, ವರ್ಷಕ್ಕೆ ಎರಡು ಸಲ ಮಾಡ್ತೀರಿ, ಅಥವಾ ನೋ ಟೆಸ್ಟಿಂಗ್ ಅಥವಾ ಏನಂತೇಳಿ ನೀವು ತುಂಬಿದಲ್ಲಿ. ಹಾಗೆ ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ದ ವಾಟರ್ ಫಾರ್ ಯೂಸ್ ಇನ್ ಟಾಯ್ಲೆಟ್ಸ್, ಈಗ ಟಾಯ್ಲೆಟ್ಸ್ಗೆ ಯಾವ ಮೂಲದಿಂದ ನೀವು ನೀರನ್ನು ಬಳಸ್ತಾ ಇದ್ದೀರಿ. ನೋ ವಾಟರ್ ಅವೈಲಬಲ್, ಹ್ಯಾಂಡ್ ಪಂಪು ನಾವಿಲ್ಲಿ, ಅಥವಾ ಬಕೆಟ್ ನಿಯರ್ ಟಾಯ್ಲೆಟ್ ಯೂನಿಟ್, ಅಥವಾ ಡ್ರಮ್ಮು, ಸಿಮೆಂಟ್ ಟ್ಯಾಂಕ್ಸ್, ಪ್ಲಾಸ್ಟಿಕ್ ಕಂಟೈನರ್ಸ್ ವಿತ್ ವಾಟರ್ ಇನ್ಸೈಡ್ ದ ಟಾಯ್ಲೆಟ್ ಯೂನಿಟ್, ಅಥವಾ ನಿಮ್ಮ ಟಾಯ್ಲೆಟ್ ಒಳಗೆ ನೀರು ಬಳಸಲಿಕ್ಕೆ ವ್ಯವಸ್ಥೆ ಇದೆಯೋ ಹೇಗೆ, ನಾನಿಲ್ಲಿ ಥರ್ಡ್ ಆಪ್ಷನನ್ನು ತುಂಬುತ್ತೇನೆ. ಹಾಗೆ ವಾಟ್ ಈಸ್ ದ ಮೇನ್ ಸೋರ್ಸ್ ಆಫ್ ದ ವಾಟರ್ ಫಾರ್ ಹ್ಯಾಂಡ್ ವಾಷಿಂಗ್ ಆಫ್ಟರ್ ಯೂಸಿಂಗ್ ಟಾಯ್ಲೆಟ್, ಟಾಯ್ಲೆಟನ್ನು ಬಳಸಿದ ನಂತರ ಕೈ ತೊಳಲಿಕ್ಕೆ ನೀರಿನ ವ್ಯವಸ್ಥೆ ಯಾವುದು, ಮೂಲ ಯಾವುದು ಅಂತ ಕೇಳ್ತಾರೆ. ಇಲ್ಲಿ ಹ್ಯಾಂಡ್ ಪಂಪು ಅಥವಾ ಬಕೆಟು, ನಿಯರ್ ಹ್ಯಾಂಡ್ ವಾಷಿಂಗ್ ಏರಿಯಾ, ಡ್ರಮ್ಮು ಅಥವಾ ಸಿಮೆಂಟ್ ಟ್ಯಾಂಕ್ಸು, ಅಥವಾ ನೋ ವಾಟರ್ ನೀರೇ ಇಲ್ವೋ, ಅಥವಾ ರನ್ನಿಂಗ್ ವಾಟರ್ ಅಥವಾ ಹರಿವು ನೀರು, ಹೀಗೆ ಬೇರೆ ಬೇರೆ ಕೇಳ್ತಾರೆ. ನಾವು ಇಲ್ಲಿ ಸೆಕೆಂಡ್ ಆಪ್ಷನನ್ನು ಇರೋ ತುಂಬ್ತೇನೆ. ನಿಮ್ಮ ಶಾಲೆ ಯಾವುದು ಅಂತ ನೀವು ಚಾಯ್ಸ್ ಮಾಡ್ತುಂಬ್ರೆ ಆಯಿತು. ಹಾಗೆ ವಾಟ್ ಈಸ್ ದ ಮೇನ್ ಸೇರ್ ಸೋರ್ಸ್ ಆಫ್ ವಾಟರ್ ಫಾರ್ ಹ್ಯಾಂಡ್ ವಾಷಿಂಗ್ ಬಿಫೋರ್ ಮಿಡ್ ಡೇ ಮೀಲ್ಸ್, ಲಂಚ್ ಬೈ ಸ್ಟೂಡೆಂಟ್ಸ್ ಹೇಳಿದೆ, ವಿದ್ಯಾರ್ಥಿಗಳ ಒಂದು ಯಾವ ನೀರಿನ ಮೂಲವನ್ನು ಬಳಸ್ತಾರೆ, ನಾನು ಥರ್ಡ್ ಆಪ್ಷನನ್ನು ತುಂಬ್ತೇನೆ. ಹಾಗೆ ಈಸ್ ದೇರ್ ಅ ಫಂಕ್ಷನಲ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಫೆಸಿಲಿಟಿ ಅಥವಾ ಮಳೆ ಕೊಯ್ಲು ಏನಂತಿವೆ, ಆ ವ್ಯವಸ್ಥೆ ನಿಮ್ಮ ಶಾಲೆಗೆ ಇದೆಯೋ ಹೇಗೆ ಅಂತೇಳಿ. ಅದು ವ್ಯವಸ್ಥೆ ಇದ್ದರೆ ಇದೆ ಅಂತುಂಬಿ, ಇಲ್ಲಾಂತಂದರೆ ನೋ ಅಂತುಂಬಿ. ಇದಿಷ್ಟನ್ನು ಎಂಡ್ ಪಾಯಿಂಟು ಅನ್ನು ತುಂಬು ನೀವು ಸಬ್ಮಿಟನ್ನು ಕೊಟ್ಟರೆ ಇದು ಸಬ್ಮಿಟ್ ಆಗುತ್ತೆ. ನೋಡಿ, ಟಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಈಗ ಪ್ರೈಮರಿ ಇನ್ಫಾರ್ಮೇಷನ್ ಆಯಿತು, ಹಾಗೆ ವಾಟರ್ ಫೆಸಿಲಿಟಿ ಆಯಿತು, ಇನ್ನೊಂದು ಟಾಯ್ಲೆಟ್. ನೀವು ಇದನ್ನು ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಸುಮಾರು 10 ಪಾಯಿಂಟ್ಸ್ಗಳು ಓಪನ್ ಆಗುತ್ತೆ. ಡಸ್ ದ ಸ್ಕೂಲ್ ಹ್ಯಾವ್ ಸಪರೇಟ್ ಟಾಯ್ಲೆಟ್ ಯೂನಿಟ್ಸ್, ಟಾಯ್ಲೆಟ್ ಸೀಟ್ಸ್ ಆ್ಯಂಡ್ 3 ಯೂರಿನ್ಸ್ ಇನ್ನು ವರ್ಕಿಂಗ್ ಕಂಡೀಷನ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹೇಳಿ ಕೇಳಿದೆ. ಅಂದರೆ ಕಂಡೀಷನ್ ಇರುವಂಥದ್ದು, ಸುಸ್ಥಿತಿ ಇರುವಂಥದ್ದು, ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಸಪ್ರೇಟ್ ಆದಂಥ ಒಂದು ಟಾಯ್ಲೆಟ್ ಯೂನಿಟ್ಸ್ ಇದೆಯೋ ಹೇಗೆ ಅಂತ ಕೇಳಿದ್ದಾರೆ. ದೇರ್ ಆರ್ ನಾಟ್ ಟಾಯ್ಲೆಟ್ ಅಂತಂದರೆ ಇಲ್ಲಂತಂದ್ರೆ ಇಲ್ಲ ಅಂತುಂಬಿ, ಇದೆ ಅಂತಂದರೆ ಇದೇನು ತುಂಬಿ, ಅಥವಾ ದ ಎಲ್ಲ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಬೇರೆ ಬೇರೆ ಇದೆ ಅಂತ ಅದನ್ನು ತುಂಬಿ ಚಾಯ್ಸ್ ಮಾಡಿ ಯಾವುದಂತೇಳಿ. ನಾನು ಇಲ್ಲಿ ಎಲ್ಲ ಹುಡುಗರಿಗೂ ಮತ್ತು ಎಲ್ಲ ಇವರಿಗೂ ಟಾಯ್ಲೆಟ್ ಇದೆ ಅಂತ ತುಂಬ್ತೇನೆ ಸಪ್ರೇಟು. ಹೌ ಮೆನಿ ಟಾಯ್ಲೆಟ್ ಸೀಟ್ಸ್ ಇನ್ ವರ್ಕಿಂಗ್ ಕಂಡೀಷನ್ ಡಸ್ ದ ಸ್ಕೂಲ್ ಹ್ಯಾವ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಇವು ಹೆಣ್ಣು ಮತ್ತು ಗಂಡು ಮಕ್ಕಳಿರುವಂಥ ಟಾಯ್ಲೆಟ್ ಯಾವ ಸ್ಥಿತಿಯಲ್ಲಿದೆ ಕಂಡೀಷನು ಅಂತೇಳಿ. ಇಲ್ಲಿ ಒಂದು ಒಂದು ಇರೋದ್ರಿಂದ ಎರಡು ಕಂಡೀಷನ್ ಇದೆ ಅಂತ ತುಂಬ್ತೇನೆ. ಇಲ್ಲಿ ನಾನು ಒಂದು ಒಂದು ಅಂತ ತುಂಬ್ತೇನೆ. ಹಾಗೆ ಡಸ್ ದ ಸ್ಕೂಲ್ ಹ್ಯಾವ್ ಟಾಯ್ಲೆಟ್ಸ್ ಫಾರ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್, ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ, ವಿಶೇಷವಾದ ಮಕ್ಕಳಿಗೆ ವಿಶೇಷವಾದಂಥ ಟಾಯ್ಲೆಟ್ ನಾಟ್ ಅಪ್ಲಿಕೇಬಲ್ ಅಂತ, ನಾಟ್ ಅಪ್ಲಿಕೇಬಲ್ ಅಂತ ತುಂಬಿ. ಸ್ಕೂಲ್ ಹ್ಯಾವ್ ಸಪರೇಟ್ ಟಾಯ್ಲೆಟ್ ಫಾರ್ ಟೀಚರ್ಸ್ ಅಟ್ ಸ್ಟಾಫ್, ಟೀಚರ್ಗಳಿಗೆ ಮತ್ತು ಉಳಿದ ಸ್ಟಾಫ್ಗಳಿಗೆ ಸಪ್ರೇಟ್ ಆದಂಥ ಒಂದು ಟಾಯ್ಲೆಟ್ ಇದೆಯೋ ಅಂತ ಕೇಳಿದೆ. ಇದೆ ಅಂದರೆ ಇದೆ ತುಂಬಿ, ಇಲ್ಲಂತಂದರೆ ಇಲ್ಲ ಅಂತ ತುಂಬಂಥದ್ದು. ದೇರ್ ಈಸ್ ಒನ್ ಸಪರೇಟ್ ಟಾಯ್ಲೆಟ್ ಫಾರ್ ಯೂಸ್ ಬೈ ಟೀಚರ್ಸ್ ಆ್ಯಂಡ್ ಸ್ಟಾಫ್ ಹೇಳಿದೆ, ಒಂದು ಶಿಕ್ಷಕರಿಗೆ ಮತ್ತು ಸ್ಟಾಫ್ಗೆ ಇದೆ ಅಂಥೇಳಿ. ನೋ ಟಾಯ್ಲೆಟ್ ಅಂದರೆ ನೋ ಟಾಯ್ಲೆಟ್ ಅಂತ ತುಂಬಿ. ಮತ್ತು ದೇರ್ ಆರ್ ಸಪ್ರೇಟ್ ಟಾಯ್ಲೆಟ್ ಫಾರ್ ಮೇಲ್ ಆ್ಯಂಡ್ ಫೀಮೇಲ್ ಟೀಚರ್ಸ್ ಸ್ಟಾಫಿಗೆ, ಗಂಡು ಮತ್ತು ಅಥವಾ ಪುರುಷ ಶಿಕ್ಷಕರಿಗೆ, ಇದು ಹೆಣ್ಣು ಶಿಕ್ಷಕರಿಗೆ ಬೇರೆ ಬೇರೆ ಟಾಯ್ಲೆಟ್ ಅಂದರೆ ಬೇರೆ ಬೇರೆ ಅಂತ ತುಂಬಿ. ಅಥವಾ ಇಲ್ಲ ಅಂತಂದರೆ ಅದು ಟೀಚರ್ಸ್ ಆ್ಯಂಡ್ ಸ್ಟಾಫ್ ಯೂಸ್ ಟಾಯ್ಲೆಟ್ ಮೇಂಟ್ ಫಾರ್ ಸ್ಟೂಡೆಂಟ್ಸ್ ಅಂತ, ಮಕ್ಕಳ ಒಂದು ಟಾಯ್ಲೆಟನ್ನೇ ಶಿಕ್ಷಕರು ಬಳಸ್ತಾ ಇದ್ದಾರೆ ಅಂದರೆ ಅದನ್ನು ಆಯ್ಕೆ ಮಾಡುವಂಥದ್ದು. ಟು ಆಲ್ ದ ಟಾಯ್ಲೆಟ್ ಇನ್ ದ ಸ್ಕೂಲ್ ಹ್ಯಾವ್ ಸೆಕ್ಯೂರ್ ಡೋರ್ ವಿತ್ ಲಾಕ್ ಆ್ಯಂಡ್ ಕ್ಲೋ ಆ್ಯಂಡ್ ಕ್ಲೋತ್ ಹ್ಯಾಂಗಿಂಗ್ ಹುಕ್ಸು. ಅಂದರೆ ಈ ಟಾಯ್ಲೆಟು ಸೂಕ್ತವಾದಂಥ ಒಂದು ಬಾಗಿಲು ಅಥವಾ ಲಾಕ್ ವ್ಯವಸ್ಥೆ ಅಥವಾ ಹ್ಯಾಂಗಿಂಗ್ ಇದಂಥ ವ್ಯವಸ್ಥೆ ಇದೆ. ಹಾಗೆ ಥರ್ಡ್ ಆಪ್ಷನ್, ಡೋರ್ ವಿತ್ ಲಾಕ್ ಆ್ಯಂಡ್ ಕ್ಲೋತ್ ಹ್ಯಾಂಗಿಂಗ್ ಹುಕ್ಸ್, 7 ಆಪ್ಷನಲ್ಲಿ 7ನೇದು ಎಲ್ಲ ಇದ್ದರೆ, ಸರಿಯಾಗಿದ್ದರೆ ಅದನ್ನು ತುಂಬುವಂಥದ್ದು. ಡೂ ಆಲ್ ದ ಟಾಯ್ಲೆಟ್ ಹ್ಯಾವ್ ರೂಫ್ ಆ್ಯಂಡ್ ಪ್ರಾಪರ್ ವೆಂಟಿಲೇಷನ್ ಫಾರ್ ನೇಚರ್ ಲೈಟ್ ಆ್ಯಂಡ್ ಏರ್. ಇಲ್ಲಿ ಸೂಕ್ತವಾದಂಥ ಗಾಳಿ ಬರುವಂಥ ವೆಂಟಿಲೇಷನ್ ಇದೆಯೋ ಹೇಗೆ ಇರ್ತದೆ ಸಾಮಾನ್ಯವಾಗಿ, ಅದನ್ನು ಎಸ್ ಅನ್ ತುಂಬಿ. ಡಸ್ ದ ಸ್ಕೂಲ್ ಹ್ಯಾವ್ ಸಪ್ರೇಟ್ ಡಸ್ಟ್ಬಿನ್ ವಿತ್ ಲಿಡ್ ಫಾರ್ ಡಿಸ್ಪೋಸ್ ಆಫ್ ಸ್ಯಾನಿಟರಿ ವೇಸ್ಟ್, ಅದು ಎಸ್ ತುಂಬಿ. ನಾಟ್ ನೋ ಅಂದರೆ ನೋ ತುಂಬಿ. ಡಸ್ ದ ಸ್ಕೂಲ್ ಹ್ಯಾವ್ ಸೇಫ್ ಟ್ರೀಟ್ಮೆಂಟ್ ಡಿಸ್ಪೋಸಲ್ ಆಪ್ಷನ್ ಅಂದರೆ ಎಸ್ ತುಂಬಿ, ಇಲ್ಲ ನೋ ಅಂದರೆ ನೋ ತುಂಬಿ. ಇದಿಷ್ಟು ತುಂಬು ಸಬ್ಮಿಟನ್ನು ಕೊಟ್ಟರೆ ನೋಡಿ, ಡಾಟಾ ಇಲ್ಲಿ ಸಕ್ಸಸ್ಫುಲ್ ಆಗಿದೆ. ಇಲ್ಲಿ ಪ್ರೈಮರಿ ಇನ್ಫಾರ್ಮೇಷನ್, ವಾಟರ್, ಟಾಯ್ಲೆಟ್ ಇದಿಷ್ಟಾಯ್ತು. ಈಗ ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್ ಹೇಳಿದೆ. ಇಲ್ಲೂ ಸಹ 6 ಪಾಯಿಂಟ್ಗಳನ್ನು ನಾವು ಕಾಣ್ಬೋದು.
ಟು ದ ಹ್ಯಾವ್ ಫೆಸಿಲಿಟಿ ಫಾರ್ ಹ್ಯಾಂಡ್ ವಾಷಿಂಗ್ ಆಫ್ಟರ್ ಯೂಸ್ ದ ಟಾಯ್ಲೆಟ್ ಹೇಳಿದೆ. ಟಾಯ್ಲೆಟನ್ನು ಬಳಸಿದ ನಂತರ ಕೈ ತೊಳಿವಂಥ ವ್ಯವಸ್ಥೆ ಇದೆಯೋ ಅಂತ ಕೇಳಿದರೆ, ನೋ ಹ್ಯಾಂಡ್ ವಾಷಿಂಗ್ ಫೆಸಿಲಿಟಿ ನಿಯರ್ ದ ಟಾಯ್ಲೆಟ್ ಯೂನಿಟ್ಸ್, ವಾಶ್ ಬೇಸಿನ್ ಆರ್ ಹ್ಯಾಂಡ್ ವಾಷಿಂಗ್ ಪಾಯಿಂಟ್ ಔಟ್ ಸೈಡ್ ದ ಯೂನಿಟ್ ವಿತಿನ್ 10 ಸ್ಟೆಪ್ ಫ್ರಮ್ ದ ಟಾಯ್ಲೆಟ್ ಯೂನಿಟ್ಸ್, ವಾಶ್ ಬೇಸಿನ್ ಫಾರ್ ಹ್ಯಾಂಡ್ ವಾಷಿಂಗ್ ಐದರ್ ಇನ್ಸೈಡ್ ಆರ್ ಅಟ್ಯಾಚ್ಡ್ ಟು ಎವ್ರಿ ಟಾಯ್ಲೆಟ್ ಯೂನಿಟ್ ನಾಟ್ ಅಪ್ಲಿಕೇಬಲ್. ಹೀಗೆ ಕೈ ತೊಳೆಯುವ ವ್ಯವಸ್ಥೆ ಟಾಯ್ಲೆಟ್ ಒಳಗಿದೆಯೋ ಹೇಗೆ, ಹತ್ತಿರದಲ್ಲಿದೆಯೋ ಹೇಗೆ, ಅಥವಾ ಸ್ವಲ್ಪ ದೂರದಲ್ಲಿದೆಯೋ ಹೇಗೆ, ಬೇರೆ ಬೇರೆ ಆಪ್ಷನ್ ಇದೆ. ನಿಮ್ಮ ಒಂದು ಕೈ ತೊಳೆಯುವಂಥ ವ್ಯವಸ್ಥೆ ಎಲ್ಲಿದೆ ಅಂತ ತುಂಬಿ. ಹಾಗೆ ಡಸ್ ದ ಸ್ಕೂಲ್ ಪ್ರೊವೈಡ್ಸ್ ಸೋಪ್ಸ್ ಫಾರ್ ಹ್ಯಾಂಡ್ ವಾಷಿಂಗ್ ಆಫ್ಟರ್ ಯೂಸ್ ದ ಟಾಯ್ಲೆಟ್ ಅಂತಿದೆ. ಟಾಯ್ಲೆಟನ್ನು ಬಳಸಿದ ನಂತರ ಕೈ ತೊಳಿಲಿಕ್ಕೆ ಸೋಪ್ ಅಥವಾ ಯಾವುದಾದ್ರು ಒಂದು ಲಿಕ್ವಿಡ್ಗಳಿದೆಯೋ ಹೇಗೆ, ನೋ ಸೋಪ್ಸ್ ಅವೈಲೇಬಲ್, ಸೋಪ್ಸ್ ಆರ್ ಪ್ಲೇಸ್ಡ್ ಅಂಡರ್ ದ ಸೂಪರ್ವಿಷನ್ ಆ್ಯಂಡ್ ಆರ್ ಅವೈಲೇಬಲ್ ಆನ್ ಡಿಮಾಂಡ್ ಕೇಳಿದರೆ ಮಾತ್ರ ಅಥವಾ ಇದನ್ನು ಬಳಸುವಂಥದ್ದು. ಸೋಪ್ ಆರ್ ಅವೈಲೇಬಲ್ ಎಟ್ ಆಲ್ ಹ್ಯಾಂಡ್ ವಾಷಿಂಗ್ ಪಾಯಿಂಟ್ಸ್ ಆಲ್ ಟೈಮ್ ಅಂತ ಇದು ತುಂಬಂಥದ್ದು ಸೂಕ್ತ. ನೀವು ಯಾವುದಂತ ಆಯ್ಕೆ ಮಾಡ್ಕೋ ತುಂಬಿ. ಹಾಗೆ ಡಸ್ ದ ಸ್ಕೂಲ್ ಹ್ಯಾವ್ ಫೆಸಿಲಿಟಿ ಆಫ್ ಹ್ಯಾಂಡ್ ವಾಷಿಂಗ್ ಬಿಫೋರ್ ಮಿಡ್ ಡೇ ಮೀಲ್ಸ್, ಇದು ತುಂಬಿದೆ ಇಲ್ಲಿ. ನೋ ಹ್ಯಾಂಡ್ ವಾಷಿಂಗ್ ಫೆಸಿಲಿಟಿ, ಯಸ್ ವಿತ್ ವಾಟರ್ ಫ್ರಾಮ್ ಹ್ಯಾಂಡ್ ಪಂಪು ಬಕೆಟು ಕ್ಲೋಸು ಡಿನ್ನಿಂಗ್ ಏರಿಯಾ ಇದನ್ನು ತುಂಬ್ತೇನೆ. ನೀವು ಯಾವುದನ್ನು ತುಂಬಿ. ಡಸ್ ಅ ಸ್ಕೂಲ್ ಪ್ರೊವೈಡ್ ಸೋಪ್ಸ್ ಫಾರ್ ಹ್ಯಾಂಡ್ ವಾಷಿಂಗ್ ಬಿಫೋರ್ ಮಿಡ್ ಡೇ ಮೀಲ್ಸ್ ಲಂಚ್, ಅಂದರೆ ಊಟಕ್ಕಿಂತ ಪೂರ್ವದಲ್ಲಿ ಕೈ ತೊಳಿಲಿಕ್ಕೆ ಸೋಪನ್ನು ನೀವು ಬಳಸ್ತಿರೋ ಹೇಗೆ, ನೋ ಸೋಪ್ಸ್ ಅವೈಲೇಬಲ್, ಸೋಪ್ಸ್ ಆರ್ ಪ್ಲೇಸ್ಡ್ ಅಂಡರ್ ಸೂಪರ್ವೈಸರ್ ಆ್ಯಂಡ್ ಆರ್ ಅವೈಲೇಬಲ್ ಆನ್ ಡಿಮ್ಯಾಂಡ್ ಕೇಳಿದ್ರೆ ಮಾತ್ರ ಕೊಡುವಂಥದ್ದು. ಸೋಪ್ ಆರ್ ಅವೈಲೇಬಲ್ ಅಟ್ ಆಲ್ ದ ಹ್ಯಾಂಡ್ ವಾಷಿಂಗ್ ಪಾಯಿಂಟ್ಸ್ ಅಟ್ ಆಲ್ ಟೈಮ್, ಇದನ್ನು ತುಂಬಂಥ ಸೂಕ್ತ. ಹಾಗೆ ಡೂ ಆಲ್ ಚಿಲ್ಡ್ರನ್ ವಾಷ್ ದೇರ್ ಹ್ಯಾಂಡ್ಸ್ ವಿತ್ ಸೋಪ್ ಬಿಫೋರ್ ಮಿಡ್ ಡೇ ಮೀಲ್ಸ್, ಎಲ್ಲ ಮಕ್ಕಳು ಕೈಯನ್ನು ತೊಳಿತಾರೆ ಹೇಗೆ ಸೋಪನ್ನು ಬಳಸಿ ಊಟ ಮಾಡುವ ಪೂರ್ವದಲ್ಲಿ ಅಂತೇಳಿ. ಎಸ್ ಅಂತ ಹಾಕಿ, ಎಸ್ ಆಲ್ ಚಿಲ್ಡ್ರನ್ ವಾಶ್ ದೇರ್ ಹ್ಯಾಂಡ್ ವಿತ್ ಸೋಪ್ ಅಂತೇಳಿ. ಈಸ್ ದ ಹೈಟ್ ಆಫ್ ಹ್ಯಾಂಡ್ ವಾಷಿಂಗ್ ಫೆಸಿಲಿಟಿ ಸೂಟೇಬಲ್ ಫಾರ್ ಚಿಲ್ಡ್ರನ್ ಆಫ್ ಆಲ್ ಏಜ್ ಗ್ರೂಪ್ ಇನ್ ದ ಸ್ಕೂಲ್ ಅಂತ ಹೇಳಿದರೆ, ಶಾಲೆಯಿರುವಂಥ ಎಲ್ಲ ವಯಸ್ಸಿನ ಮಕ್ಕಳಿಗೂ ಸಹ ಕೈ ತೊಳಿಲಿಕ್ಕೆ ನೀವಿಟ್ಟಂಥ ಒಂದು ವ್ಯವಸ್ಥೆ ಸೂಟೇಬಲ್ ಇದೆಯೋ ಹೇಗೆ, ಆ ಹ್ಯಾಂಡ್ ವಾಷಿಂಗ್ ಫೆಸಿಲಿಟಿ ಎಲ್ಲ ಮಕ್ಕಳಿಗೆ ದೊರಕ್ತು ಹೇಗೆ ಅನ್ನೋದನ್ನು ಹೇಳಿದರೆ, ಇದು ಎಸ್ ಅಂತ ತುಂಬಬೇಕು. ಲಿಸ್ಟ್ ಕೊಟ್ಟು ನೀವು ಸಬ್ಮಿಟ್ ಕೊಟ್ಟರೆ ಇದು ಸಬ್ಮಿಟ್ ಆಗುತ್ತೆ ನೋಡಿ, ಡಾಟಾ ಸೇವ್ಡ್ ಸಕ್ಸಸ್ಫುಲ್ಲಿ ಆಗಿದೆ. ಇಲ್ಲಿಗೆ ಪ್ರೈಮರಿ ಇನ್ಫಾರ್ಮೇಷನ್, ವಾಟರ್, ಟಾಯ್ಲೆಟ್, ಹ್ಯಾಂಡ್ ವಾಷಿಂಗ್ ಇದಿಷ್ಟು ತುಂಬಿದಾಗಾಯಿತು. ಇನ್ನು ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಹೇಳಿದೆ, ಇದನ್ನು ಕ್ಲಿಕ್ ಮಾಡಿ. ಇಲ್ಲೂ ಸಹ ನಾವು 7 ಪಾಯಿಂಟ್ಗಳನ್ನು ಕಾಣಬಹುದು. ಇಲ್ಲಿ 7 ಕ್ವಶನ್ಗಳಿದೆ. ಡಸ್ ದ ಸ್ಕೂಲ್ ಪ್ರೊವೈಡ್ ಡಸ್ಟ್ಬಿನ್ ಇನ್ ಈಚ್ ಕ್ಲಾಸ್ ರೂಮ್, ಕಿಚನ್ ಏರಿಯಾ, ಟಾಯ್ಲೆಟ್ ಆ್ಯಂಡ್ ಅದರ್ ಅಪ್ರೋಪ್ರಿಯೇಟ್ ಲೊಕೇಶನ್ಸ್ ಫಾರ್ ಕಲೆಕ್ಷನ್ ಆಫ್ ವೇಸ್ಟ್ ಹೇಳಿದೆ. ಎಲ್ಲ ಸ್ಥಳದಲ್ಲಿಯೂ ಡಸ್ಟ್ಬಿನ್ನು ಲಭ್ಯವಾಗುತ್ತಂತೆ. ಎಸ್ ಅನ್ ತುಂಬಿ. ಹೌ ಡಸ್ ದ ಸ್ಕೂಲ್ ಡಿಸ್ಪೋಸ್ ಇಟ್ ಸಾಲಿಡ್ ವೇಸ್ಟ್, ಹೌ ಡಸ್ ದ ಸ್ಕೂಲ್ ಡಿಸ್ಪೋಸ್ ಇಟ್ಸ್ ಲಿಕ್ವಿಡ್ ವೇಸ್ಟ್ ಅಂತ ಕೇಳಿದ್ದಾರೆ. ಹೌ ಡಸ್ ದ ಸ್ಕೂಲ್ ಡಿಸ್ಪೋಸ್ ಇಟ್ಸ್ ಲಿಕ್ವಿಡ್ ವೇಸ್ಟ್ ಅಂತ ಕೇಳಿದ್ದಾರೆ. ಇಲ್ಲಿ ದ್ರವ ತ್ಯಾಜ್ಯವನ್ನು, ದ್ರವ ಇದೆ ಅಂತ ಅಂದರೆ ಈ ವಸ್ತುಗಳನ್ನು ಹೇಗೆ ಮಾಡಿ, ಅಥವಾ ಸೆಪ್ಟಿಕ್ ಟ್ಯಾಂಕ್ ಇದೆಯೋ ಅಥವಾ ಬಯೋ ಟಾಯ್ಲೆಟ್ಸು ಅಥವಾ ಸೇವರ್ ಲೈನು ಅನ್ನುವಂಥದ್ದು. ನಾನು ಲಾಸ್ಟ್ ಆಪ್ಷನ್ ತುಂಬ್ತೇನೆ. ಈಸ್ ದ ಸ್ಕೂಲ್ ಪ್ರೆಮಿಸಸ್ ಕ್ಲೀನ್ ಆ್ಯಂಡ್ ಫ್ರೀ ಆಫ್ ವಾಟರ್ ಲಾಗಿಂಗ್ ಹೇಳಿದೆ, ಎಸ್ ಅಂತ ತುಂಬ್ತೇನೆ. ಆರ್ ದ ಕ್ಲಾಸ್ ರೂಮ್ ಆ್ಯಂಡ್ ಟೀಚಿಂಗ್ ಏರಿಯಾ ಕ್ಲೀನ್ಡ್ ಡೇಲಿ, ಅಂದರೆ ಕ್ಲಾಸ್ ರೂಮು ಮತ್ತು ಕಲಿಸುವಂಥ ಒಂದು ಸ್ಥಳವನ್ನು ಡೈಲಿ ನೀವು ಕ್ಲೀನ್ ಮಾಡ್ತಿರೋ ಅಂತೇಳಿ. ಎಸ್ ಇದ್ರೆ ಎಸ್ ತುಂಬಿ, ನೋ ಅಂತ ನೋ ತುಂಬಿ. ವಾಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ಕ್ಲೀನಿಂಗ್ ಟಾಯ್ಲೆಟ್ಸ್ ಹೇಳಿದೆ, ನೋ ಸ್ಪೆಸಿಫಿಕ್ ಶೆಡ್ಯೂಲ್ಡ್, ಒನ್ಸ್ ಅ ವೀಕ್, ಅಥವಾ ನೀವು ಟಾಯ್ಲೆಟನ್ನು ಯಾವ ರೀತಿ ಕ್ಲೀನ್ ಮಾಡ್ತೀರಿ, ವಾರಕ್ಕೊಮ್ಮೆನೋ ಅಥವಾ ಟ್ವೈಸ್ ಇನ್ ಅ ವೀಕ್, ವಾರಕ್ಕೆ 2 ಸಲನೋ ಅಥವಾ ಡೈಲಿಯೋ, ನೋ ಸ್ಪೆಸಿಫಿಕ್ ಶೆಡ್ಯೂಲ್ಡ್ ಅಥವಾ ನಿರ್ದಿಷ್ಟವಾದಂಥ ಒಂದು ವ್ಯವಸ್ಥೆ ಇಲ್ಲ. ನೀವು ಡೈಲಿ ಇದ್ದರೆ ಡೈಲಿಯನ್ನು ಕ್ಲಿಕ್ ಮಾಡಿ, ಒಳ್ಳೆಯದು. ಆರ್ ಟಾಯ್ಲೆಟ್ ಕ್ಲೀನ್ಡ್ ವಿತ್ ಅಪ್ರೋಪ್ರಿಯೇಟ್ ಕ್ಲೀನಿಂಗ್ ಮಟೀರಿಯಲ್ಸ್, ಕ್ಲೀನ್ಡ್ ಓನ್ಲಿ ವಿತ್ ವಾಟರ್, ಅಥವಾ ನೀವು ಟಾಯ್ಲೆಟನ್ನು ನೀರಿನಿಂದ ಮಾತ್ರ ತೊಳಿತೀರೋ ಅಥವಾ ಯಾವುದಾದ್ರು ಬೇರೆ ಸೋಪ್ಸನ್ನು ಅಥವಾ ಡಿಟರ್ಜೆಂಟನ್ನು ಬಳಸಿ ತೊಳಿತೀರೋ, ಅಥವಾ ಕ್ಲೀನ್ಡ್ ಅಟ್ಲೀಸ್ಟ್ ಟ್ವೈಸ್ ಇನ್ ಅ ವೀಕ್ ವಿತ್ ಸೋಪ್ಸ್, ಅಥವಾ ವಾರಕ್ಕೊಂದು 2 ಸಲ ನೀವು ಡಿಟರ್ಜೆಂಟನ್ನು ಅಥವಾ ಸೋಪನ್ನು ಬಳಸಿ ತೊಳಿತೀರೋ ಅನ್ನುವಂಥದ್ದು. ಇದು ಯಾವುದನ್ನು ಸೂಕ್ತವಾಗುತ್ತೋ ಅದನ್ನು ಚಾಯ್ಸ್ ಮಾಡಿ. ನೀವು ನಾನು ಲಾಸ್ಟನ್ನು ಚಾಯ್ಸ್ ಮಾಡ್ತೀನಿ. ಇಷ್ಟನ್ನು ಮಾಡಿ ನೀವು ಸಬ್ಮಿಟ್ ಕೊಟ್ಟರೆ ನೋಡಿ, ಡಾಟಾ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ಇಲ್ಲಿ ಪ್ರೈಮರಿ ಇನ್ಫಾರ್ಮೇಷನ್, ವಾಟರ್, ಟಾಯ್ಲೆಟ್ ಮತ್ತು ಹ್ಯಾಂಡ್ ವಾಶ್ ವಿತ್ ಸೋಪು ಮತ್ತು ಆಪರೇಷನ್ ಮೇಂಟೆನೆನ್ಸ್ ಇದಿಷ್ಟು ಇಲ್ಲಿ ಅಪ್ಡೇಟ್ ಆಗಿದೆ, ಅಂದರೆ ಸೇವ್ಡ್ ಆಗಿದೆ. ಈಗ ಬಿಹೇವಿಯರ್ ಚೇಂಜ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್ ಹೇಳಿದೆ. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸುಮಾರು
8 ಕ್ವೆಶ್ಚನ್ಗಳು ಡಿಸ್ಪ್ಲೇ ಆಗುತ್ತೆ. ಡಸ್ ದ ಸ್ಕೂಲ್ ಹ್ಯಾವ್ ಅಟ್ ಲೀಸ್ಟ್ 2 ಟೀಚರ್ಸ್ ಟ್ರೈನ್ಡ್ ಇನ್ ಸ್ಯಾನಿಟೇಷನ್ ಆ್ಯಂಡ್ ಹೈಜಿನಿಕ್ ಎಜುಕೇಷನ್ ಅಂತ ಕೇಳಿದ್ದಾರೆ. ಇಲ್ಲಿ ಈ ನೈರ್ಮಲ್ಯದ ಬಗ್ಗೆ ನಿಮ್ಮ ಶಾಲೆಯ ಶಿಕ್ಷಕರಿಗೆ ಟ್ರೈನಿಂಗ್ ಆಗಿದೆಯೋ, ಅಟ್ಲೀಸ್ಟ್ 2 ಶಿಕ್ಷಕರಿಗೆ ಅವರು ಟ್ರೈನ್ಡ್ ಆಗಿದೆಯೋ ಅಂತ ಕೇಳ್ತೀನಿ ನೈರ್ಮಲ್ಯದ ಬಗ್ಗೆ. ಎಸ್ ಅಂದರೆ ಎಸ್ ತುಂಬಿ, ನೋ ಅಂತಂದರೆ ನೋ ತುಂಬಿ. ಡಸ್ ದ ಸ್ಕೂಲ್ ಹ್ಯಾವ್ ಚೈಲ್ಡ್ ಕ್ಯಾಬಿನೆಟ್ ಅಂದರೆ ಬಾಲ ಸಂಸತ್ತುವನ್ನು ನಾವು ಮಾಡ್ತೇವೆ, ಅದನ್ನು ನೀವು ಈ ಒಂದು ನೈರ್ಮಲ್ಯ ಇದರಲ್ಲಿ ಬಳಸ್ಕೊಂಡಿದ್ದೀರು ಹೇಗೆ ಅಂತೇಳಿ ಕೇಳ್ತಾರೆ. ನೋ ಅಂತ ನೋ ತುಂಬಿ, ಎಸ್ ಅಂದರೆ ಎಸ್ ತುಂಬಿ, ಎಸ್ ಅಂದರೆ ಎಸ್ ತುಂಬಿ. ಹೂ ಸೂಪರ್ವೈಸ್ ದ ಕ್ಲೀನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದ ಟಾಯ್ಲೆಟ್ ಇನ್ ದ ಸ್ಕೂಲ್ ಅಂದರೆ ಟಾಯ್ಲೆಟನ್ನು ಕ್ಲೀನ್ ಮಾಡುವಂಥದ್ದನ್ನು ಯಾರು ಮೇಲುಸ್ತುವಾರಿ ಮಾಡ್ತಾರೆ? ನೋ ಒನ್ ಇನ್ ಪರ್ಟಿಕ್ಯುಲರ್, ನಿರ್ದಿಷ್ಟವಾಗಿ ಯಾರೂ ಇಲ್ಲ. ಟೀಮ್ ಆಫ್ ಟೀಚರ್, ಸ್ಟಾಫು ಅಥವಾ ಚೈಲ್ಡ್ ಕ್ಯಾಬಿನೆಟ್, ನಿಮ್ಮ ಒಂದು ವಿದ್ಯಾರ್ಥಿ ಸಂಸತ್ತು ನೋಡ್ತಾರೋ ಮೆಂಬರ್ಸ್ಗಳು, ಏನಂತ ತುಂಬಿ. ನೋ ಇನ್ ಪರ್ಟಿಕ್ಯುಲರ್ ಅಂದರೆ ನಿಮ್ಗೆ ಯಾವುದೊಂದು ತುಂಬಿ. ಅಲ್ಲಿ ಹೂ ಸೂಪರ್ವೈಸ್ ದ ಫರ್ಟಿಸ್ ಪ್ರಾಕ್ಟೀಸ್ ಆಫ್ ಡೈಲಿ ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್ ಬೈ ಸ್ಟೂಡೆಂಟ್ ಆ್ಯಂಡ್ ಕುಕ್ ಬಿಫೋರ್ ಮಿಡ್ ಡೇ ಮೀಲ್ಸ್ ಅಥವಾ ಊಟ ಮಾಡೋಕ್ಕಿಂತ ಪೂರ್ವದಲ್ಲಿ ಅಥವಾ ಹ್ಯಾಂಡ್ ವಾಷನ್ನು ಯಾವ ರೀತಿ ಸ್ಟೂಡೆಂಟ್ಸ್ಗಳು ಮಾಡ್ತಾರೆ. ನೋ ಇನ್ ಪರ್ಟಿಕ್ಯುಲರ್ ಟೀಚರ್ ಆ್ಯಂಡ್ ಸ್ಟಾಫ್ ಮೆಂಬರ್, ಹೀಗೆ ಇದರಲ್ಲಿ ಯಾವುದು ಅಂತ ನೀವು ತುಂಬಂಥದ್ದು. ಯಾರು ಸೂಪರ್ವೈಸ್ ಮಾಡ್ತಾರೆ ಅಂಥೇಳಿ ನಾನು ಸೆಕೆಂಡ್ ಆಪ್ಷನನ್ನು ತುಂಬ್ತೇನೆ. ಡಸ್ ದ ಸ್ಕೂಲ್ ಟೇಕ್ ಅಪ್ ಸೇಫ್ ಹೈಜಿನಿಕ್ ಆ್ಯಂಡ್ ಸ್ಯಾನಿಟೈಜೇಷನ್ ಎಜುಕೇಷನ್ ಇನ್ಕ್ಲೂಡಿಂಗ್ ಅವೇರ್ನೆಸ್ ಆನ್ ಹ್ಯಾಂಡ್ ವಾಷಿಂಗ್ ಡ್ಯೂರಿಂಗ್ ಮಾರ್ನಿಂಗ್ ಅಸೆಂಬ್ಲಿ ಆ್ಯಂಡ್ ಇನ್ ಸ್ಕೂಲ್ ಕ್ಲಬ್ಸ್ ಹೇಳಿ ಕೇಳಿದರೆ, ನೀವು ಪ್ರಾರ್ಥನಾ ಸಮಯದಲ್ಲಿ ಅಥವಾ ಯಾವುದೊಂದು ಕ್ಲಬ್ಸ್ಗಳಿರ್ತವೆ ಶಾಲೆಯಲ್ಲಿ, ಆ ಒಂದು ಅವರಿಗೆ ಪ್ರಾರಂಭದಲ್ಲಿ ನೀವು ಇದರ ಬಗ್ಗೆ ಸ್ವಚ್ಛತೆ ಬಗ್ಗೆ ನೈರ್ಮಲ್ಯದ ಬಗ್ಗೆ ಮಾಹಿತಿಯನ್ನು ಹೇಳ್ತಿರೋ ಹೇಗೆ ತುಂಬಿ. ಈಸ್ ಮೆನ್ಸ್ಟ್ರಲ್ ಹೆಲ್ತ್ ಮ್ಯಾನೇಜ್ಮೆಂಟ್ ಡಿಸ್ಕಸ್ ವಿತ್ ಗರ್ಲ್ ಸ್ಟೂಡೆಂಟ್ ಅಂದರೆ ವಿದ್ಯಾರ್ಥಿನಿಯರ ಜೊತೆಗೆ ಇದರ ಈ ವಿಷಯದ ಕುರಿತು ನೀವು ಹೆಲ್ತ್ ಆರೋಗ್ಯದ ವಿಷಯದ ಕುರಿತು ಚರ್ಚೆಯನ್ನು ಮಾಡ್ತಿರು ಅಂತ ಹೇಳಿ. ಎಸ್ ಅಂದರೆ ಎಸ್ ಅಂತ ತುಂಬಿ. ಎಸ್ ಅಟ್ ಲೀಸ್ಟ್ ಒನ್ಸ್ ಇನ್ನ ಮಂತ್ಸ್ ಹೇಳಿದೆ. ನೋ ಇಟ್ ಈಸ್ ನಾಟ್ ಡಿಸ್ಕಸ್ಡ್ ಹೇಳಿದೆ, ಡಿಸ್ಕಸ್ಸೇ ಮಾಡೋದಿಲ್ಲ ಅಂತಂದರೆ. ಎಸ್ ಅಟ್ ಲೀಸ್ಟ್ ಒನ್ಸ್ ಇನ್ 2 ಮಂತ್ಸ್ ಹೇಳಿದೆ, 2 ತಿಂಗಳಿಗೊಮ್ಮೆ ಮಾಡ್ತೀವಿ ಅಂತ ಹೇಳ್ತಿದೆ. ನೋ ಗರ್ಲ್ ಸ್ಟೂಡೆಂಟ್ಸ್ ಇನ್ ಅಪ್ಪರ್ ಪ್ರೈಮರಿ ಆ್ಯಂಡ್ ಹೈ ಸ್ಕೂಲ್ ಹೇಳಿದೆ. ನೀವು ಇದು ಯಾವ ಸೂಕ್ತ ಅಂತೇಳಿ ತುಂಬಿ. ಡಸ್ ಅ ಸ್ಕೂಲ್ ರೆಗ್ಯುಲರ್ಲಿ ಕಂಡಕ್ಟ್ ಕಲ್ಚರಲ್ ಪ್ರೋಗ್ರಾಮ್ ಆ್ಯಂಡ್ ಕಾಂಪಿಟೇಷನ್ಸ್, ಎಸ್ಸೆ, ಪೇಂಟಿಂಗು ಅಥವಾ ಇದನ್ನೆಲ್ಲ ಈ ನೈರ್ಮಲ್ಯದ ಕುರಿತು ಕಲ್ಚರಲ್ ಆ್ಯಕ್ಟಿವಿಟಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಬಂಧ ಅಥವಾ ಪೇಂಟಿಂಗ್ ಇದನ್ನು ಮಾಡ್ತಿರೋ ಹಾಗೆ ಎಸ್ ಇದ್ರೆ ಎಸ್ ಅನ್ನು ತುಂಬಿ. ಡಸ್ ಅ ಸ್ಕೂಲ್ ಡಿಸ್ಪ್ಲೇ ಆ್ಯಂಡ್ ಯೂಸ್ ವಾಟರ್ ಸ್ಯಾನಿಟೈಜೇಷನ್ ಆ್ಯಂಡ್ ಹೈಜಿನ್ಸ್ ರಿಲೇಟೆಡ್ ಪೋಸ್ಟರ್ಸ್ ಆ್ಯಂಡ್ ಮೆಟೀರಿಯಲ್ಸ್ ಫಾರ್ ಪ್ರಮೋಟಿಂಗ್ ಈ ಒಂದು ನೈರ್ಮಲ್ಯದ ಎಜುಕೇಷನನ್ನು ನೀವು ಪ್ರಮೋಟ್ ಮಾಡಲಿಕ್ಕೆ ಏನನ್ನು ಒಂದು ಇದು ಮಾಡ್ತೀರಿ, ನೀವು ಡಿಸ್ಪ್ಲೇ ಮಾಡ್ತೀರಿ ಅನ್ನುವಂಥದ್ದು. ಎಸ್ ಅಂದರೆ ಎಸ್ ತುಂಬಿ ಅಥವಾ ನೋ ಅಂದರೆ ನೋ ತುಂಬಿ. ನೋಡಿ, ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಇಲ್ಲಿಗೆ ಪ್ರೈಮರಿ ಇನ್ಫಾರ್ಮೇಷನ್, ವಾಟರ್, ಟಾಯ್ಲೆಟ್, ಹ್ಯಾಂಡ್ ವಾಷಿಂಗ್ ವಿತ್ ಸೋಪ್, ಆಪರೇಷನ್ ಆ್ಯಂಡ್ ಮೇಂಟೆನೆನ್ಸ್, ಬಿಹೇವಿಯರ್ ಚೇಂಜ್ ಆ್ಯಂಡ್ ಕೆಪಾಸಿಟಿ ಬಿಲ್ಡಿಂಗ್, ಇಲ್ಲಿವರೆಗೆ ಇದಿಷ್ಟು ಫಿಲಪ್ ಆಗಿದೆ. ಲಾಸ್ಟ್ ನೋಡಿ, ಇಲ್ಲಿ ಇಲ್ಲೊಂದಿದೆ ಅಪ್ಲೋಡ್, ಇಮೇಜ್ ಅಪ್ಲೋಡ್ ಹೇಳಿದೆ. ಫ್ರಂಟ್ ವೈಬ್ಸ್ ಆಫ್ ದ ಸ್ಕೂಲ್ ಆ್ಯಂಡ್ ಪ್ರೆಮಿಸಸ್ ಹೇಳಿದೆ. ನಿಮ್ಮ ಶಾಲೆಯ ಫೋಟೋವನ್ನು ತೆಗೆದು ಇಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಹಾಗೆ ವಾಟರ್ ಕ್ವಾಲಿಟಿ ಟೆಸ್ಟಿಂಗ್ ರಿಪೋರ್ಟ್, ಅದರ ಬಗ್ಗೆ ಯಾವುದಾದ್ರೊಂದು ದಾಖಲೆ ಇದ್ದರೆ ಅದರ ಫೋಟೋವನ್ನು ತೆಗೆದು ನೀವು ಇಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಟೀಚರ್ ಟ್ರೈನಿಂಗ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ಸ್ ಏನಾದರೂ ಇದ್ದರೆ ಅದರನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಹೀಗೆ ಇಲ್ಲಿ ಸಪರೇಟ್ ಫಂಕ್ಷನಲ್ ಟಾಯ್ಲೆಟ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ವರ್ಕಿಂಗ್ ಅಂದರೆ ಸುಸ್ಥಿತಿಯಲ್ಲಿರುವಂಥ ಟಾಯ್ಲೆಟ್ ಫೋಟೋವನ್ನು ತೆಗೆದು ನೀವು ಇಲ್ಲಿ ಅಪ್ಲೋಡ್ ಮಾಡುವಂಥದ್ದು. CWSN ವಿಶೇಷ ಅಗತ್ಯವುಳ್ಳ ಮಕ್ಕಳ ಟಾಯ್ಲೆಟ್ ಇದ್ದರೆ ಅದನ್ನು ಫೋಟೋವನ್ನು ಅಪ್ಲೋಡ್ ಮಾಡುವಂಥದ್ದು. ಹೀಗೆ ನಿಮ್ಮ ಶಾಲೆಯಲ್ಲಿ ಇರುವಂತಹ ಒಂದು ನೈರ್ಮಲ್ಯೀಕರಣ ಅಥವಾ ಇದಕ್ಕೆ ಸಂಬಂಧಪಟ್ಟಂತಹ ಫೋಟೋಗಳನ್ನು, ಇಮೇಜನ್ನು ನೀವಿಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಅಪ್ಲೋಡ್ ಮಾಡಿ ಲಾಸ್ಟ್ ನೀವು ಸಬ್ಮಿಟ್ ಕೊಟ್ಟರೆ ಇದು ಸಬ್ಮಿಟ್ ಆಗುತ್ತೆ. ಇಲ್ಲಿ ಸಬ್ಮಿಷನ್ ಕೊಟ್ಟಾಗ ನಾನು ಇಲ್ಲಿ ಫೋಟೋವನ್ನು ಆ್ಯಡ್ ಮಾಡಲಿಲ್ಲ ಅಲ್ಲಿ, ಹಾಗಾಗಿ ಇಲ್ಲಿ ರ್ಯಾಂಕಿಂಗ್ ತೋರಿಸ್ತಾ ಇಲ್ಲ. ಫೈನಲಿ ಸಬ್ಮಿಷನ್ ಕೊಟ್ಟಾಗ ಇಲ್ಲಿ ಪ್ರತಿಯೊಂದು ನಾವೇನೇನು ಪಾಯಿಂಟನ್ನು ತುಂಬಿದ್ದೇವೆ ಪ್ರೈಮರಿ, ಪ್ರತಿಯೊಂದು ಇದರದ ನಿಮ್ಮ ಒಂದು ಪರ್ಸೆಂಟೇಜ್ ಎಷ್ಟು, ರ್ಯಾಂಕಿಂಗು ಎಷ್ಟು ಪರ್ಸೆಂಟೇಜ್ ಇಲ್ಲಿದೆ ಅನ್ನೋದು ಡಿಸ್ಪ್ಲೇ ಆಗುತ್ತೆ. ಸೆಲೆಕ್ಟ್ ಫೋಟೋ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಲೋಡ್ ಫ್ರಮ್ ಲೈಬ್ರರಿ, ಯೂಸ್ ಕ್ಯಾಮರಾ ಇಂದ ಫೋಟೋ ತೆಗಿತೀವಿ, ಡೈರೆಕ್ಟ್ ಕ್ಯಾಮರಾ ಫೋಟೋ ತೆಗೆದು ಅಪ್ಲೋಡ್ ಮಾಡ್ಬೋದು.
ಇಲ್ಲಿ ನಾನು ಲೈಬ್ರರಿ ಹೋಗ್ತೀನಿ. ಹಲವು ಅಂತ ಕೇಳುತ್ತೆ, ಹಲವು ಕೊಡಿ. ಹಾಂ, ಇಲ್ಲೊಂದು ಫೋಟೋ ಸ್ಕೂಲಿದು ಉಂಟು, ಬಟ್ ಸೂಕ್ತವಾದಂಥ ಇಲ್ಲ, ಬಟ್ ಅಪ್ಲೋಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇಮೇಜ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಬಂದಿದೆ ನೋಡಿ, ಇಮೇಜ್ ಅಪ್ಲೋಡ್ ಆಗಿದೆ ಇಲ್ಲಿ. ಹೀಗೆ ನೀವು ಇದನ್ನು ಅಷ್ಟು ಫೋಟೋವನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಟ್ಟಾಗ ಇಲ್ಲಿ ಸಬ್ಮಿಟ್ ತೆಗೆದುಕೊಳ್ಳುತ್ತದೆ. ಹಾಗೆ ಕೊನೆಯಾಗಿ ಫೈನಲ್ ಸಬ್ಮಿಷನ್ಗೆ ಹೋದಾಗ ಇಲ್ಲಿ ನೀವು ಅಷ್ಟು ಹಂತವನ್ನು ಕ್ಲಿಯರಾಗಿ ತುಂಬಿದಾಗ ಫೈನಲ್ ಸಬ್ಮಿಷನ್ ಕೊಟ್ಟಾಗ ನಿಮಗೆ ಇಲ್ಲಿ ಪ್ರತಿಯೊಂದು ಕ್ಯಾಟಗರಿಯಲ್ಲೂ ರ್ಯಾಂಕಿಂಗನ್ನು ಕಾಣಿಸ್ತಿಲ್ಲ, ರ್ಯಾಂಕಿಂಗ್ ಡಿಸ್ಪ್ಲೇ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.